ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಕಡಲೆ ಸಾಂಬಾರ್ ಮಾಡೋದನ್ನು ತೋರಿಸ್ತೀನಿ. ಇದು ಮಲೆನಾಡಿನ ಸ್ಪೆಷಲ್ ಡಿಶ್ ಅಂತ ಕರಿಬೋದು. ಕಡಲೆ ಅಂದರೆ ನಾವು ಇದನ್ನು ಕಡಲೆ ಅಂತ ಕರಿತೀವಿ ನಮ್ಮೂರಲ್ಲಿ. ಬಿದಿರಿನ ಚಿಗುರು, ಬಿದಿರು ಬರುತ್ತಲ್ಲ ಅದರಿಂದ ಚಿಗುರನ್ನು ಮಾಡೋದಿದು. ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಇದನ್ನು ಬಳಸ್ತಾರೆ. ಹಾಗೆ ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಸಾರ್ತಿನಾದರೂ ಮಾಡೇ ಮಾಡ್ತಾರೆ ಮಲೆನಾಡಿನಲ್ಲಿ. ಹಾಗಾದರೆ ಇದನ್ನ ಹೇಗೆ ಮಾಡೋದು ಅಥವಾ ಇದನ್ನ ಹೇಗೆ ಬಿಡಿಸೋದು ಅಂತ ನೋಡೋದಾದರೆ ನೋಡಿ, ಫಸ್ಟು ಅದನ್ನು ಅದು ಕಡ್ಕೊಬಂದ ತಕ್ಷಣ ಅದ್ರದ್ದು ನೋಡಿ ಈ ಥರ ಇರುತ್ತಲ್ಲ, ಅದ್ರ ರ್ಯಾಪರ್ ಸಿಪ್ಪೆಯನ್ನು ಬಿಡಿಸಿ, ಒಂದಾದ್ಮೇಲೆ ಒಂದು ಬಿಡಿಸಿ, ಸೈಡಿಗೆ ಕಾಣ್ತಾ ಇದೆಯಲ್ಲ ಬಿಳಿ, ಅದನ್ನು ತೆಗೆದು ಹೆಚ್ಚೋದು. ಹೆಚ್ಚಿ ಒಂದು ಪಾತ್ರೆಯಲ್ಲಿ ಇಡಬೇಕು, ಮೂರು ದಿವಸ ಇಡಬೇಕು. ಪ್ರತಿದಿನ ನೀರನ್ನು ಚೇಂಜ್ ಮಾಡಿ ಮಾಡಿ ಇಡಬೇಕಾಗತ್ತೆ. ಮೂರನೇ ದಿವಸ ಸಾಂಬಾರನ್ನು ಮಾಡಬೇಕಾಗತ್ತೆ. ಹಾಗಾದರೆ ಸಾಂಬಾರಿಗೆ ವೆರಿ ಈಸಿ, ಇದನ್ನು ಏನು ಹೇಗೆ ಮಾಡೋದು ಅಂತ ಆದರೆ, ಸ್ವಲ್ಪ ಒಂದು 4-5 ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ, 1/4 ಸ್ಪೂನಷ್ಟು ಜೀರಿಗೆ, 1 ಕಡಿ ಕಾಯಿ, 1 ಈರುಳ್ಳಿ, ಇಷ್ಟೇ ಹಾಕೋದು. ಮತ್ತು ಏನನ್ನು ಹಾಕಲ್ಲ, ಆದರೆ ತುಂಬ ಟೇಸ್ಟಿಯಾಗಿತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ವರ್ಷಕ್ಕೆ ಒಂದು ಸತಿನಾದರೂ ಕಡಲೆ ತಿನ್ನಬೇಕು ಅಂತ ಹೇಳ್ತೀವಿ ನಾವು. ಅದಷ್ಟನ್ನು ಫಸ್ಟ್ ನೋಡಿ, ಇದನ್ನು ಬೇಯಿಸೋಕೆ ಇಟ್ಕೊಂಡಿದ್ದಾರೆ ಒಲೆಯಲ್ಲೇ ನಾವು ಮಾಡೋದು, ಹಾಗಾಗಿ ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದಾರೆ. ಇದನ್ನು 1/2 ಗಂಟೆ ಅಷ್ಟು ಹೊತ್ತು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ತಾರೆ. ನೋಡಿ ಬೇಯ್ತಾ ಇದೆ. 1/2 ಗಂಟೆ ಆಗೋಕ್ಕಿಂತ ಮುಂಚೆ ಅದು ಬೇಯ್ತಾ ಇದ್ದ ಹಾಗೆ ಈ ಕಡೆ ಮಿಕ್ಸಿಯಲ್ಲಿ ಖಾರವನ್ನು ರುಬ್ಕೊಂಡಿದ್ದೀವಿ. ತುಂಬ ಈಸಿ, ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಲೆನಾಡಲ್ಲಿ ತುಂಬ ಫೇಮಸ್ ಅಂದರೆ ಫೇಮಸ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ, ಎಲ್ಲರೂ ತಿಂದೇ ಇರ್ತಾರೆ. ಎಷ್ಟು ಜನದ ಇಷ್ಟ ಅಂತ ಒಂದ್ಸತಿ ಹೇಳಿ, ಕಮೆಂಟ್ ಮಾಡಿ ನನಗೆ. ನೋಡಿ ಅದನ್ನ ಹಾಕಿ ತಿರುಗಿಸಿ ಮತ್ತು ಒಂದು 20 ನಿಮಿಷ ಸಣ್ಣ ಉರಿಯಲ್ಲಿ ಅಥವಾ ನೀಟಾಗಿ ನಾವು ಬೇಯೋ ತನಕ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ ಹೇಗೆ ಬೇಯತ್ತೆ ಅಂತ. ಒಂದು 20-25 ಮಿನಿಟ್ಸ್ ಬೆಂದ ನಂತರ ಇಳಿಸ್ಬಿಟ್ಟು ನಿಮಗೇನು ಇಷ್ಟನೋ ಅದ್ರ ಜೊತೆ ತಿನ್ಬೋದು. ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ನಮಗೆಲ್ಲ ರೊಟ್ಟಿ ಕಡಲೆ ಪಲ್ಯ ಅಂದರೆ ಸಖತ್ ಇಷ್ಟ. ಥ್ಯಾಂಕ್ ಯು, ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.